ಭಕ್ತಿಗೆ ಯುದ್ಧವನ್ನು ಆತ್ಯಂತಿಕವಾದಂತೆ ಕಾಣಿಸಲೇಬೇಕೆಂದು ತೊಡಗಿದ ಬಗೆ ಅಭಿನಂದನೆಯ ಮನು ಬಂದಿದೆ. ಮರು ಮಾತಾಡದೆ ಯಾಕೆ ಮಾಧವನ ಅಭಿನಂದನೆಗಳ ಬೇರೆ ಸುಲಭದಲ್ಲಿ ಅರ್ಥ ಕಳಿಸುವುದಕ್ಕೆ ಸಾಧ್ಯ ಇಲ್ಲ. ಪೂತು ಮಧುರ ಗುರುರೆ ಕರ್ಣ ಶಾಬಾಶ್ ಮಾರತಿ ಮನೆಯ ಮುಂಭಾಗದಲ್ಲಿರುವಂತಹ ತುಳಸಿ ಗಿಡಕ್ಕೆ ನೀರು ಹಾಕಿ ಮನೆಯ ಹಿಂಭಾಗದಲ್ಲಿರುವಂತಹ ಕಲ್ಪವೃಕ್ಷದಲ್ಲಿ ಫಲಾದೇಶ ನಮಗೂ ಅಷ್ಟೇ ನೀರಾಗಿ ಫಲವಹಿಸುವಲ್ಲಿ ನಮಗೆ ಅರ್ಥಾದ ಕಾರಣಕ್ಕೆ ನಮಸ್ಕಾರ ಮಾಡಬೇಕು. ನಾವು ಈಗ ಎಂದಿದ್ದಾರೆ ಆಚೆಯಿಂದ ಹೇಳ್ತಾರೆ ನಮ್ಮಲ್ಲಿ ನಮ್ಮವರನ್ನ ಏನೊಮ್ಮೆ ನೋಡಬೇಕು ಸಂತೋಷ ಮಾನಸರಾಗಿ ವಿಜಯ ಲಭಿಸಿದೆಂಬ ಸಂತೋಷದಿಂದ ಕುಣಿದಾಡುತ್ತಿದ್ದಾರೆ. ಸೋಲಿನ ಕಾರಣಗಳು ಕೌರವರ ಪಾಳಯಕ್ಕೆ ಆವರಿಸಿ ಕೆಲವು ಕಾರಣವಾದಿಲ್ಲ. ಈ ಶರವನ್ನು ನೋಡಿದಾಗೆಲ್ಲರೂ ವಿಶ್ವಾಸ ನಮ್ಮವರಿಗೆ ಮೂಡುತ್ತಿದೆ. ಮಿತ್ರನಾದಂತಹ ಸುಯೋಧನನ ಮುಖಮಂಡಲವನ್ನು ವೀಕ್ಷಿಸುವಾಗ ಗರುಡ ಮಂತ್ರ ಭಾರ್ಗವ ಪ್ರದತ್ತವಾದಂತಹ ಸರ್ವಾಸ್ತ್ರ ಪರಿಣಾಮ ಭೀತರಾಗಿದ್ದಾರೆ. ಕಪ್ಪಾದ ಕೃಷ್ಣ ಶ್ವೇತವರ್ಣೀಯನಾಗಿದ್ದಾನೆ. ಬಿಳಿಯಾದ ಕಪ್ಪಾಗಿದ್ದಾನೆ. ಶರದ ರಭಸಕ್ಕೆ ಮುನಿಯಲ್ಲಿ ಹಾರಾಡುತ್ತಿರುವಂತಹ ಕಗಸಂದತಿಯೆಲ್ಲ ದರಗಳು ಒಂದು ಬಗೆಯ ಸಂಭ್ರಮ. ನಾವೇ ನಮ್ಮವರನ್ನು ಹೆಚ್ಚುಕೊಳ್ಳಿ. ಯಾರಿದ್ದಾರೆ ಮಿತ್ರನಾದ ಕೌರವನನ್ನೇ ಕರೆಯಲು ಸ್ವಲ್ಪ ದೂರದಲ್ಲಿ ಇದ್ದಾರೆ. ದೂರ ಹುಡುಕುತ್ತೆ ಮುಂಭಾಗದಲ್ಲಿ ಇದ್ದಾರಲ್ಲ ಸಾರಥಿ ಸೇನಾಧಿಪತಿ. ಏನು ಸಾರಥಿ ಕೈಯಲ್ಲಿ ವಿರಾಜಮಾನವಾದಂತಹ ಬಾಣದತ್ತ ಒಂದು ದೃಷ್ಟಿ ಆಯ್ತು.
ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಹೌದೇ ಹೌದೇ ಗೆಲ್ತದೆ. ಪಾಂಡವರನ್ನು ಒಂದು ಮದುವೆಯ ಮಂಟಪ. ಆ ಮದುವೆಯ ಮಂಟಪದಲ್ಲಿ ಐದು ಕುಟುಂಬಗಳು, ಯಾರು ಭೀಮನ ವಿಷ್ಣು ಅಕ್ಕ ಆರ್ಥ. ಆ ಐದು ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕಿಂತಲೂ ಕೂಡ ಮದುವೆ ಮನೆ ಆಳಾಗಿ ಎದುರಾಳಿಯಾಗಿ ನಿಂತ ಪಾಂಡ ಒಪ್ಪಂದ ಹೊಡೆದರೆ ಸರ್ ಪಾಂಡವರಿಗೆ ಪರಿಯೋಪರಂಪರೆ ಕಟ್ಟಿಟ್ಟಬೇಕು. ಮತ್ತೆ ಪಾಂಡ ಸತ್ತ ಮೇಲೆ ಅವರು ಯುದ್ಧ ಮಾಡುತ್ತಾರೆ ಎನ್ನುವಂತ ನಂಬಿಕೆ ನನಗೆ. ಹಾಗಾಗಿ ಗೆಲ್ಲಬಹುದು ಪಾಂಡವ ಸೇನೆಯನ್ನ ಗೆದ್ದ ಹಾಗೆ ಪಾಂಡವನ್ನು ಗೆದ್ದರು. ಪಾರ್ಥನ ಮಾಡಿ ನಿಜ ವೈದವ್ಯ ದೀಕ್ಷಾ ವಿಧಿಯ ಪಡಲಬಹುದೇ? ಇದು ಪ್ರಧಾನ ಪಡಲಬಹುದು. ಯಾರಿಗೆ? ಕೃಷ್ಣಾಂಜೆಯಾದಂತ ಸುಭದ್ರೆಗೆ. ದ್ರೌಪದಿಯ ವಿಷಯ ಮಾತಾಡುವುದಿಲ್ಲ. ಸುಭದ್ರೆಯ ಪ್ರಧಾನ ಯಾಕೆ? ನಿಜವಾಗಿಯೂ ಅವಳ ಕೊರಳಲ್ಲಿ ರಾರಾಜಿಸಬೇಕಾದದ್ದು ನನ್ನ ಮಿತ್ರನಾದಂತ ಕೌರವ ಕಟ್ಟಿದ ಕರೆಯುವ ಅದನ್ನು ತಪ್ಪಿಸಿ ನೋಡಿ ಕೃಷ್ಣ ಅಲ್ಲಿ ರಾರಾಜಿಸಿರುವುದು ಪಾಠ ಕಟ್ಟಿದ ಕರಿಮಣಿ. ಹಾಗಾಗಿ ಅವಳ ಕರಿಮಣಿಯನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಪಾತ್ರ ಮಾಲಿನಿಗೆ ವೈದ್ಯ ದೀಕ್ಷೆಯಾಗಿದೆ ಎಂದು ಕೊಡಲಾಗುವುದು. ಈಗ ಪ್ರಶ್ನೆ ನಿರ್ಣಯ ಪ್ರಶ್ನೆ ಆನಲನ್ನು ಅವರುಂಟೆ ಯಾಕೆ ನಿರ್ಣಯ ಅಲ್ಲ ನಮ್ಮಿಂದಲೂ ಪ್ರತ್ಯಸ್ತ್ರವಿರಹಿತವಾದಂತಹ ಶರಣರ ಹಿಂದೆಯೂ ಪ್ರಯೋಗಿಸಲ್ಪಟ್ಟಿದೆ. ಗುರುಪುತ್ರರಾದಂತಹ ಅಶ್ವತ್ಥಾಮನಿಂದ ನಾರಾಯಣಾಸ್ತ್ರ ಪ್ರಯೋಗಿಸಲ್ಪಟ್ಟಿದೆ. ಇದೇ ಬಗೆಯ ವಿಜಯರವ ಗೌರವರ ಪಾಳೆಯದಲ್ಲಿ ಪ್ರತ್ಯಸ್ತ್ರವಿಲ್ಲ ಗೆದ್ದ ಹಾಗೆ ಗೌರವರಲ್ಲಿ ಒಂದು ತೀರ್ಮಾನ. ಪಾಂಡವರು ಪ್ರತಿರೋಧ ತೋರಲಿಲ್ಲ, ಉಪಶಮನ ಭೀಮ ಎದೆಯೊಟ್ಟಿ ಮುಂದೆ ಬಂದಿರ್ತ ಕೃಷ್ಣ ತಡೆ ನಿಲ್ಲಿಸಿದ ಕಾರಣಕ್ಕೆ ಎಲ್ಲರೂ ತಲೆಬಾಗಿ ನಿಂತು ಶರಣಾಗತಿಯನ್ನು ತೋರಿಸಿದರು. ಕೃಷ್ಣನ ಕಾರಣದಿಂದ ಪ್ರತ್ಯಸ್ತ್ರ ವಿರಹಿತವಾದಂತಹ ನಾರಾಯಣಾಸ್ತ್ರವು ಕೂಡ ವಿಫಲವಾಯಿತು. ಹಾಗಿದ್ದರೆ ನಿರಸನಗೊಳಿಸುವ ಸಾಮರ್ಥ್ಯ ಉಳ್ಳವರು ಆಚೆ ಇದ್ದಾರೆ. ಈಗ ನಾವು ಪ್ರಯೋಗಿಸುವ ಶರವನ್ನಾದರೂ ಕೂಡ ನಿರಸನಗೊಳಿಸಬಲ್ಲ ಸಾಮರ್ಥ್ಯ ಇದ್ದವರು ಅಲ್ಲಿ ಇದ್ದಾರೆಯೇ? ಆನ ಲಮ್ಮುವರುಂಟೆ. ಮಾತ್ರಾಧಿಪತಿಯ ಭದ್ರಸಾರಂತದಿಂದಾದರೂ ಒಂದು ದಿನದ ಯುದ್ಧದಲ್ಲಿ ಅಂತ ತಿಳಿದ್ರು ತಪ್ಪಿಲ್ಲ, ಒಂದೇ ಅಲ್ಲವೋ? ವೇದ ತುಲ್ಯವಾದಂತ ಪ್ರಮಾಣ ಉಂಟು ಅದಕ್ಕೆ. ಭಾರ್ಗವರ ವಾಣಿಗೆ ಯೋಚನೆ ಮಾಡುತ್ತಾ ನಾನೊಂದು ಸಮಾಧಾನ ಕಂಡುಕೊಳ್ಳಬೇಕು. ಆದರೂ ನೀ ಆಗಲೇ ಒಂದು ಧೈರ್ಯ ಮಾಡಬೇಕಿತ್ತು. ಯಾಕೆ ಗೊತ್ತುಂಟ? ಹೇಗೆ? ಎಲ್ಲೋ ಸೂತರ ಕೇರಿಯಲ್ಲಿ ಬೆಳೆದ ಹುಡುಗನು ಭಾರ್ಗವ ರಾಮರ ಹತ್ರ ವಿದ್ಯಾಭ್ಯಾಸಕ್ಕೆ ಹೋದ್ನಲ್ಲ, ಅದು ಸಾಧ್ಯ ಆಗ್ತದೆ ಅಂದ್ರೆ ಇದು ಸಾಧ್ಯ ಆಗ್ತದೆ. ಯಾವ ನೆಲೆ ಅಂತ ಬೇಕಲ್ಲ. ಈಗ ಹೋಗುವುದಕ್ಕೆ ಭಾರ್ಗವ ರಾಮರು ಲೋಕಶ್ರುತವಾದಂತ ವ್ಯಕ್ತಿತ್ವ. ಶಲ್ಯರ ಕುರಿತಾಗಿ ಯಾವ ಸಂಬಂಧವೂ ಇಲ್ಲ. ಸರಿ, ಆತಾಯನಿಗಳಿದ್ದಾರೆ ಸತ್ಯ ಧರ್ಮ ಮಾರ್ಗದಿಂದ ವಿಚಲಿತರಾಗದೆ ನಡೆಯುವಂತಹ ಯೋಗ್ಯತಾ ವಿಶೇಷತೆಯನ್ನು ಭೂಪತಿಯ ಮಗ ದೊಡ್ಡ ಪರಂಪರೆ ಉಂಟು ನಿಮಗೆ. ಹೌದು, ಇಂತಹದ್ದೊಂದು ಶ್ರೇಷ್ಠ ಪರಂಪರೆಯಿಂದ ಬಂದವರು ಧರ್ಮಪಥದಿಂದ ವಿಚಲಿತರಾಗದೆ ಮುನ್ನಡೆಯುವ ಸಾಮರ್ಥ್ಯವುಳ್ಳವರು ನನ್ನ ರಥಕ್ಕೆ ಸಾರಥ್ಯ ಆಗುತ್ತಾರೆ ಎಂದರೆ ಅರ್ಥ ಎಂದರು. ಧರ್ಮವೇ ನನ್ನ ರಥಕ್ಕೆ ಸಾರಥ್ಯ ಆಗುತ್ತದೆ. ಕರ್ಣ ಹಿಂದೆ ಸಾರಿನ ಅಧರ್ಮ ಮಾಡಿದ್ರು ಮಾತ್ರಾಧಿಪತಿಗಳ ಸಾರಥ್ಯದಲ್ಲಿ ಅಂದರೆ ಧರ್ಮ ಸಾರಥ್ಯದಲ್ಲಿ ಕರ್ಣ ಅಧರ್ಮ ಮಾಡುವುದಿಲ್ಲ. ಹಾಗಾಗಿ ಧರ್ಮದ ರೂಪದಲ್ಲಿ ಸಾರಥ್ಯ ವಹಿಸಿರುವ ನಿಮಗೆ ಇದು ಸಾಲಾಗವೆ ಅಂದರೆ ಇಲ್ಲಿ ಅಧರ್ಮ ಉಂಟು ಅಂತ ಕೇಳಿ ಹೇಗೆ ಸಾಲಾಗವೆ? ಸೇನಾಧಿಪತಿ, ಹಾ, ನಾರೀ ಬಂಧವನ್ನು ಮಾಡುವುದರ ಮುಖಾಂತರವಾಗಿ ಸರ್ಪಮುಖಿ ಶರಣನ್ನು ಎಲ್ಲಿ ಹೂಡಿದ್ದು ನೀನು?
ಪಾರ್ಥನ ಕೊರಳಿಗೆ ಕೊರಳಿಗೆ ನಾವೊಮ್ಮೆ ನೋಡಬಹುದಲ್ವಾ? ಧಾರಾಳ ನೋಡಬಹುದು. ನೋಡಿದ ಮೇಲೆ ಈ ಎಲೆ ಬಾನು ಜಾತ ಗೇಳ ಅಸ್ತದ ಮಾಡಿದೆ ನೀನು. ನಿಮ್ಮ ಮುಂದೆ ಕೇಳುವಾಗ ಇಷ್ಟು ಬೇಕು ಅಂತ. ಸರಿ, ಇಷ್ಟು ಕೇಳಿದ ಮೇಲೆ ನಾವು ಸ್ವಲ್ಪ ಹೇಳಿಕೆ ಮನುಷ್ಯರಿಂದ ನಾ ಹೇಳುವುದಿಲ್ಲ. ನಿನ್ನ ಕೈಯಲ್ಲಿರುವ ಧನಸ್ಸಿಗೆ ವಿಜಯ ಕಾಲಪ್ರಸ್ತಾದ, ಅದಕ್ಕೆ ನೀ ಮೂಡಿದ ಬಾಣ ಸರ್ಪಮುಖಿ, ಮುಖವೂ ಸರ್ಪವೇ, ಜೀವಂತ ಸರ್ಪವೇ ಆಗಿ ಕಾಣ್ತಾವು. ಇದನ್ನು ನೀ ಮೂಡಿದ್ದು ಪಾರ್ಥನಿಗೆ, ಪಾರ್ಥನ ಕೊರಳಿಗೆ. ಇದನ್ನು ಕಾಣುವಾಗ ನನ್ನ ಬಾಯಲ್ಲಿ ಬರುವ ಉದ್ಗಾರ ಏನು ಗೊತ್ತಾ? ಯಾವುದು? ಎಲೆ ಬಾನು ಜಾತಕೆಯ ಅಸ್ತ್ರ. ನೀ ಹಿಡಿದ ಅಸ್ತ್ರವೇ ಇವತ್ತಿನ ಬಾಲಿಗೆ ಪಾರ್ಥನಿಗೆ. ಹಾ 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 ಹಾ, ಚಂದ ಉಂಟು. ನಮ್ಮದ್ದು ಹಾಗೆ ಹೊಸತ್ತೆ. ಎಲೆ ಎಂದರೆ ನಾನು ಅಲ್ವಾ? ಅಲ್ಲ, ಹಾಗಲ್ಲ, ನನ್ನದು ಬೇರೆ ಇದ್ದುಂಟು. ಅಲ್ಲ, ನೀವು ಬಿಡಿಸಿ ಹೇಳಿದ್ರೆ ಒಳ್ಳೇದು. ನೆಲೆಯರಿಯದೆ ಹೂಡಿದೆ. ಯಾವುದು ಯಾವುದು ಅರಿಯ ನೆಲೆ ನಿನಗೆ ತಿಳಿಯದೆ ಹೋದದ್ದೀಗ? ಅಲ್ಲ, ಇಷ್ಟು ಒಗಟಾಗಿ ಮಾತಾಡಿದ್ರೆ ನಮ್ಮಂತವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಪ್ಪ, ಮತ್ತೆ ಮಾತಾಡ್ಲಿಕ್ಕೆ ಈಗಲ್ಲದಿದ್ರೆ ಅವಕಾಶ ಸಿಗದಿದ್ರೆ. ಸರಿ, ಪಾಂಡವ ಸೇನೆಯನ್ನು ಗೆಲ್ಲಬಹುದು, ಇದು ನಿನ್ನ ನಿರ್ಣಯ. ಗೆಲ್ಲುತ್ತದೆ, ಮತ್ತದಕ್ಕೆ ನಾವು ಹೇಳ್ತೇವೆ ಕೊಡುವುದು ಬೇಡ. ಮತ್ತೆ ನಾವು ಹೇಳಿದ ಮಾತುಗಳು ಪೂರೈಕವಾಗಿ ಉಂಟು. ಅಸ್ತ್ರವೇ ಭಾರತದ ಮಾನಿಗೆ ವೈದ್ಯ ದೀಕ್ಷಿ, ಇದಕ್ಕೆ ಸಣ್ಣ ಬದಲಾವಣೆ ಮಾಡಿದೆ. ನಮಗೆ ವೈದ್ಯ ಎಂಬುದು ವ್ಯಕ್ತಿಯ ಕುರಿತಾಗಿರುವಂತಹ ಕುಟುಂಬದ ಬಗ್ಗೆ ಅಲ್ಲ, ಅವನ ಕುಟುಂಬದವರನ್ನು ವಿಧವೆ ಮಾಡಿ ನಮಗೆ ಈ ಯುದ್ಧ ಭೂಮಿಯಲ್ಲಿ ಇದುವರೆಗೆ ನಡೆದ ಎಲ್ಲಾ ಪ್ರಕರಣಗಳಲ್ಲಿಯೂ ಒದಗಿ ಬರಬಹುದಾದ ವಿಜಯ ಮೊದಲು ವಿಜಯ ಮಾಲಿಕೆಯನ್ನು ಹಾಕುವುದು ವಿಜಯವರನಾದ ವಿಜಯವೇ. ನೀನು ಹೂಡಿದ ಶರಕ್ಕೆ ಪಾರ್ಥನ ಕೊರಳು ಹೋಯಿತು ಅಂತಾದ್ರೆ ಯುದ್ಧರಂಗದ ವಿಜಯದ ಮೊದಲು ಅದು ಪಾರ್ಥನ ಮಾನಿನಿಯಾಗಿದ್ದವಳಿಗೆ ವೈದವ್ಯ ದೀಕ್ಷೆ ಕೊಡಬಹುದು. ಹೇಗೆ ಆಗ್ಬೋದು? ಚಂದ ಉಂಟು. ಆದ್ರೆ ಒಂದುಂಟು, ಅವಳಿಗೆ ವೈದವ್ಯ ದೀಕ್ಷೆ ಬರುವುದಕ್ಕೆ ಪೂರ್ವದಲ್ಲಿ ನನ್ನಲ್ಲಿಗೆ ಬರ್ತದೆ ಮಾಲೆ. ಅದು ಹೌದು, ಅವಳಿಗೀಗ ವಿಜಯ ವಧು, ವಿಜಯನ ವಧು, ಆ ಬಳಿಕ ನಿನಗೆ ಬರ್ತದೆ. ಆನಲಮ್ಮುವರುಂಟೆ, ಇದು ಪ್ರಧಾನ. ಯಾಕೆ ಜಾಗ್ರತೆ ನಾವು ಮಾಡಬೇಕು. ಯಾಕೆ? ನಿನ್ನ ಕೈಯಲ್ಲಿ ಒಂದು ಅಸ್ತ್ರ ಇತ್ತು ನೆನಪು, ಅದಕ್ಕೆ ವೈಜಯ ಅಂತ ಶಕ್ತಿಯಾಗಿ ಇಂದ್ರಪ್ರದತ್ತವರ ಒಂದು ಪ್ರಯೋಗದ ಮೂಲಕ ಎಂತಹವರ ಪರಾವಲಂಬಿತನಾದರೂ ಏನೇ ಸಾಧನೆಯನ್ನು ಮಾಡಿದ್ರು ಅವನು ಕೊಂದು ಬರಬೇಕು. ಪ್ರಯೋಗ ಪಾರ್ಥನಿಗಾಗಿಯೇ ಇಟ್ಟದ್ದು ನಾನು. ಆದರೆ ಮೊನ್ನೆ ರಾತ್ರಿ ಯುದ್ಧದಲ್ಲಿ ಘಟೋತ್ಕಜನಿಗೆ ಹೊಡೆದೆ ಅಂತ ಹೋದೆ. ಅನಿವಾರ್ಯ, ಏನು ಮಾಡುವ? ಹಗಲು ಯುದ್ಧಕ್ಕೆ ಬಂದರೆ ರಾತ್ರಿ ಯುದ್ಧಕ್ಕೆ ಇಲ್ಲಿ ಅರ್ಥ. ನಮಗೆ ಕತ್ತಲಲ್ಲಿ ಹೊಡೆದಾಟ ಮಾಡಿ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದದ್ದು ಏನು ಗೊತ್ತುಂಟು? ಇನ್ನಲ್ಲಿರುವಂತಹ ವೈಜಯಂತರನಾಮಕವಾದ ಅಸ್ತ್ರಕ್ಕೆ ಆ ಪಕ್ಷದಿಂದ ಹಿಡಿದ ಗುರಾಣಿ ಯಾವುದು ಕೇಳಿದ ಪಾದನನ್ನು ರಕ್ಷಿಸುವುದಕ್ಕಾಗಿ ಘಟೋತ್ಕಜನೇ ರಾತ್ರಿಯ ವೇಳೆ ಅಡ್ಡ ಹೇಳಿದ್ರು. ಇನ್ನ ಪಾದನ ಪಾದಲಿಯಾಗದಾಗಿ ಮಾಡಿದ್ರು. ಈ ಆಡಲನ್ನು ಹೊರಲಿದ್ದಾರೆ. ಇದಕ್ಕೆ ಪೂರಕವಾಗಿ ಶ್ರುತಾಯುಧನ ಕಡೆಯೊಂದು ವ್ಯರ್ಥ
ವ್ಯರ್ಥವಾಗಿ ಅವನಿಗೆ ಪುನಃ ಹೋಯಿತು. ವರುಣ ಪ್ರದತ್ತವಾದದ್ದು ಭಗದತ್ತ ಎಸೆದಂತ ವೈಷ್ಣವಾಸ್ತ್ರಕ್ಕೆ ಕೃಷ್ಣನೇ ಎದ್ದು ಎದೆ ಕೊಟ್ಟ. ಆಗ ಆ ಪಕ್ಷದಲ್ಲಿ ಇರುವ ವ್ಯಕ್ತಿಯನ್ನು ನಾವು ನೈರಾಶನಾಗಿ ಗುರುತಿಸಬೇಕು. ಈಗ ಕೃಷ್ಣ ದೇವರು ಮುರುಲೋಕದ ಒಡೆಯ ಅಂತ ನಾವು ಗ್ರಹಿಸಿದ್ದೇವೆ. ಯುದ್ಧ ಮಾಡುವ ಹಾಗಿಲ್ಲ, ಮನುಷ್ಯ ಮಾತ್ರರಾದಂತಹ ನಾವಿಬ್ಬರು ಏನು ಮಾಡ್ಲಿಕ್ಕಾಗುದಿಲ್ಲ. ಕೃಷ್ಣನನ್ನು ಮಾನವೀಯ ನೆಲೆಯಿಂದ ಕಂಡು ಪಾರ್ಥನ ಸಾರಥಿಯಾಗಿಯೇ ಕಂಡು ಬೇಡ ವಸುದೇವನ ಮಗನಾಗಿಯೇ ನೋಡಿ ಅವ ಮನುಷ್ಯ ರೀತಿಯಲ್ಲಿ ಮಾಡಬಹುದಾದ ಕೆಲಸಗಳನ್ನು ನಾವು ನಿರ್ದೇಶಿಸುವ ಹಾಗಿಲ್ಲ. ಮಾನುಷ ನೆಲೆಯಲ್ಲಿ ಅವ ಮಾಡಬಹುದಾದದ್ದನ್ನು ನಾವು ಮಾನುಷರಾಗಿ ನಿಯಂತ್ರಿಸಲೇಬೇಕು. ಅವಕಾಶ ಇದ್ರೆ ಮಾಡಬೇಕು. ಅವ ಬಾಯಿ ಬರುತ್ತೆ ಅಲ್ಲ ಗೊತ್ತಾಗಿದೆ ಯಾಕೆ ಕೊಟ್ಟು ಯಾವ ವಿದ್ಯಾಲಯದಲ್ಲಿ ಪೂರ್ಣ ವಿದ್ಯಾಭ್ಯಾಸ ಮಾಡುವುದಕ್ಕೆ ನನಗೆ ಕೆಲವು ವರ್ಷ ಬೇಕಾಯಿತು. ಅಂತ ನನ್ನನ್ನು ದೊಡ್ಡ ಜನ ನಿಯೋಗುವಾಗ ನಾನು ಕಲಿತ ವಿದ್ಯಾಭ್ಯಾಸ ಎಲ್ಲ ಅವತರಾಗಿ ಅದೇ ಗುರುಕುಲದಲ್ಲಿ ಹೌದಂತೆ ಆಂಗಿರಸರ ಬಳಿ ಬೇಗ ಕಲ್ತಿದ್ದಾನಂತೆ. ಹಾಗಿರುವಾಗ ಅವನ ಮಿತಿಯನ್ನು ಅವನ ನೆಲೆಯನ್ನು ಅವನ ವ್ಯಾಪ್ತಿಯನ್ನು ನಾವು ಅರಿಯದೆ ಹೋಗುವಾಗಿಲ್ಲ. ಹಾಗಾಗಿ ನಳಿನಾಕ್ಷನಾಗಿ ಕೌರವರ ಪಾಲಿಗದು ದುಷ್ಟ ಕಣ್ಣೆ ಕುಟಿಲಾಕ್ಷನಾಗಿ ಅವನನ್ನು ಕಂಡ್ರೆ ಅವ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ರಥಕಲ್ಪ ಅಶ್ವರಯ ಕೆಲವು ವಿದ್ಯೆಗಳಲ್ಲ ಸಾರಥಿಗಳಿಗೆ ಸ್ವಲ್ಪ ಹೆಚ್ಚು ಗೊತ್ತಿರ್ತದೆ. ಕುದುರೆಯ ಯಾವ ಭಾಗಕ್ಕೆ ಯಾವ ಸಂಜ್ಞೆ ನೀಡಿದರೆ ಹೇಗೆ ಮಾಡ್ತದೆ, ಮುಖಾಂತರವಾಗಿ ಪಲ್ಲಟ ಮಾಡುವ ಶಕ್ತಿಯನ್ನು ಸಾರಥಿಯಾಗಿ ಒಂದುಂಟು ಸಾರಥಿ. ರಥ ವಿಚಲನೆಯನ್ನ ಕೃಷ್ಣ ಸಾಧಿಸಬಲ್ಲ ಎನ್ನುವುದಕ್ಕೆ ಪೂರ್ವ ಪ್ರಕರಣವೇ ನಮಗೆ ಸಾಕ್ಷಿಯಾಗುಂಟು. ಆಚಾರ್ಯ ಭೀಷ್ಮರು ಶರಪ್ರಯೋಗ ಮಾಡುವ ವೇಳೆಗೆ ಬೆಳಗ್ಗಿನಿಂದ ಸಾವಿರ ಸಾವಿರ ಶರಪ್ರಯೋಗ ಮಾಡಿದರೂ ಕೂಡ ಯಾವ ಶರವೂ ಕೂಡ ರಥಿಕನಾದ ಪಾರ್ಥನಿಗೆ ನಾಟಲೇ ಇಲ್ಲ. ರಥ ವಿಚಲನೆಯನ್ನ ಸಾಧಿಸಿ ಆ ಬಾಣ ನಾಟದಂತೆ ಪಾರ್ಥನನ್ನ ಕಾಪಾಡಿದ ಅವರು ಆಡಿದ್ರಂತೆ ನಳಿನನಾಭ ರಥವ ನಡೆಸುತ್ತಿರಲು. ಆದರೆ ಅದು ದ್ವೈರಥಾ ಸಮರ ಅಲ್ಲ. ಈಗ ದ್ವೈರಥ ದ್ವೈರಥಾ ಸಮರದಲ್ಲಿ ರಥ ವಿಚಲನೆ ಮಾಡುವ ಹಾಗಿಲ್ವ. ರಥ ಇಲ್ಲಿ ಸ್ಥಾಯಿ ಆದರೂ ಕೂಡ ಮೇಲಕ್ಕೆ ಕೆಳಕ್ಕೆ ಮಾತ್ರ ತಿಳಿಸುವುದು, ಆಚೆ ಈಚೆ ಹೋಗುದಲ್ಲ. ಹಾಗಿರುವಾಗ ನಳಿನಾಕ್ಷನಾದಂತಹ ಕೃಷ್ಣ ಏನನ್ನೂ ಸಾಧಿಸಬಲ್ಲ. ಅದನ್ನು ಮೀರಿ ನೀ ಹಿಡಿದಂತಹ ಬಾಣ ಸರ್ಪಮುಖಿ ಉಂಟು ನೋಡು. ಅಹಿಷ್ಯರ ಅದು ಆಸೆ ಅಗ್ನಿ ಅಹಿ ಮೂರು ಊರ್ಧ್ವಮುಖಿಗಳು. ಈಗ ಇಲ್ಲಿ ಈಗ ಇರುವುದೇನು, ಕೌರವನಿಗಿರುವುದು ಪಾಂಡವರ ರಾಜ್ಯದ ಮೇಲೆ ಆಸೆ, ಆಸೆಯು ಮೇಲ್ಮುಖವೇ. ಹೌದು, ಪಾಂಡವ ಕೌರವರ ಯುದ್ಧದ ಕಿಡಿಯ ಬೆಂಕಿ, ಆ ಬೆಂಕಿಯು ಮೇಲ್ಮುಖವೇ. ಅದಕ್ಕೆ ಪೂರಕವಾಗಿ ನೀ ಹಿಡಿದ ಶರ, ಅದರ ಮುಖವು ಮೇಲ್ಮುಖವೇ. ಊರ್ಧ್ವಮುಖಿಯಾದಂತ ಶರವನ್ನು ನೀ ಕೊರಳಿಗೆ ಹಿಡಿದಿದ್ದು ಹೌದು ಅಂತ, ಆದರೆ ಶರದ ಕಾರಣದಿಂದಲೋ ಅಥವಾ ಕೃಷ್ಣನ ತಂತ್ರದಿಂದಲೋ ರಥವನ್ನು ತಗ್ಗಿಸಿದ ಅಂತ ಆದರೆ ಕಿರೀಟಿಯ ಕಿರೀಟ ಹೋದಿತು ಬಿಟ್ರೆ ಕೊರಳು ಪಡೆಯುವುದಕ್ಕಾಗುವುದಿಲ್ಲ. ಸಾರಥಿ ಶರದ ವಿಚಾರವಾಗಿ ತರ್ಕಿಸದೆ ತೊಡಗಿದ್ದೆ. ಊರ್ಧ್ವಮುಖಿಯಾದಂತಹ ಸರ್ಪಾಸ್ತ್ರ ಎನ್ನುವ ಕಾರಣಕ್ಕೆ ಕೊರಳನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಕೃಷ್ಣ ರಥವನ್ನು ತಗ್ಗಿಸಿದ ಅಂತ ಆದ್ರೆ ಕಿರೀಟಕ್ಕೆ ಹೋಗ್ತದೆ. ಕಿರೀಟಿಯ ಕಿರೀಟದಿಂದ ನಮಗೆ ಲಾಭ ಉಂಟು? ಅಗತ್ಯ ಇಲ್ಲ, ಅಗತ್ಯ ಇಲ್ಲ. ಹಾಗಾಗಿ ನೀ ಹಿಡಿದಿರುವ ಗುರಿ ಸರಿ ಉಂಟು, ಅದು ಸಮಾಧಾನ. ಅದರ ಲಕ್ಷ್ಯ ಸರಿ ಅಲ್ಲ. ಕತ್ತರಿಸಲ್ಪಡುತ್ತದೆ, ವಿಜಯಲಕ್ಷ್ಮಿ ನೀ ಒದಗಿ ಬರುತ್ತದೆ, ನೀ ಹೇಳಿದ ಎಲ್ಲಾ ಆರೋಪಿನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಹಾಗಾಗಿ ಎರಡನೇ ಹಿಡಿದು ಹೊಡ ಭೂಪತಿ ಸಾರಥಿ ಭೂಪತಿಯ ಸಾರಥಿ ನೀವು ಆಡುವ ಮಾತು ಈ ಕಾಲಕ್ಕೆ ನನಗೆ ಸರಿಯಾಗಿ ಕಾಣುವುದು ಹೌದು. ಅದು ಒಂದು ಪ್ರಶ್ನೆ, ಪ್ರತಿಕನಾದಂತ ಕರ್ಣನಿಗೆ ಸಾರಥ್ಯ ನಿಂತು ನೀವು ಕೊಡುವಂತಹ ಪ್ರಶ್ನೆ ಸಮಯೋಚಿತವಾದದ್ದು ಸಂದರ್ಭೋಚಿತವಾದದ್ದು ಇದೇ ರತಿಕನ ಸ್ಥಾನದಲ್ಲಿ ಮಾತು.
ಹೇಳಿದ್ರೆ ಇಂತಹದೊಂದು ಉರಿಯ ಮರುಹೊಂದಾಣಿಕೆಯ ಸಾಧ್ಯತೆ ನಿಮಗೊದಗಿ ಬರುತ್ತಿದ್ರೆ ಹೇಗೆ ನೀವು ಮಾಡ್ತಿದ್ರು ಭೂಪತಿ? ಬಹುಶಃ ಅಂತದೊಂದು ಹೊಂದಾಣಿಕೆಯಷ್ಟು ಆಲೋಚನೆ ಇಲ್ಲದೆ ನಾವು ಹುಡ್ತಿದ್ನು ಅಂತ ನಿನ್ನ ಲೆಕ್ಕವ? ಅದು ಪೂರ್ವ, ಅದು ಆಲೋಚನೆ ಮಾಡಬೇಡ. ಹಾಗೆ ಅಭ್ಯುಪಗಮನ ಮಾಡುವುದಲ್ಲ, ಅದು ಬೇಡ. ನಾನು ಆಡುವುದು ಈಗೊಂದೇ ಬಂದಿದ್ರೆ ಹೊಂದಾಣಿಕೆ ಆಲೋಚನೆ ಮಾಡದ ಹಿಡಿದಾ ಇತ್ತು ಕರ್ಣ. ತಲೆಯ ಕೂದಲು ಬೆಳ್ಳಗಾದದ್ದು ಬಿಳಿ ಬಣ್ಣ ಹಚ್ಚಿ ಅಲ್ಲೋ, ಅದಕ್ಕೆ ಅನುಭವ ಅಂತ ಹೆಸರು. ಆ ಅನುಭವದ ನೆಲೆಯಿಂದಲೇ ಆಲೋಚಿಸಿ ಹಾಗೆ ಆಗದ ಹಾಗೆ ನಾನಿರ್ತದೆ. ಇದು ಹೀಗೆ ಆಗುವುದೇ ಇಲ್ಲ. ನಾ ಆಡಿಸ್ ಅರ್ಥ ಮಾಡಿಕೊಳ್ಳಿ. ಆಯಿತು, ನೀವು ಆಗದ ಹಾಗೆ ಹಿಡಿಯುವಂತ ಯೋಚನೆ ಮಾಡುವವರು, ನಿಮಗ ಯೋಗ್ಯತೆ ಉಂಟು. ನಿಮ್ಮ ತಲೆಯ ಕೂದಲು ಬೆಳ್ಳಗಾಗಿದೆ, ಅನುಭವ ಸಿದ್ಧಿಸಿದೆ. ಆ ಅನುಭವದ ಆಧಾರದಲ್ಲಿ ಮೊದಲೇ ರಾಜನ್ಯ ಪರಂಪರೆಯಲ್ಲಿ ಆವಿರ್ಭಾವಕ್ಕೆ ಬಂದವ. ಇನ್ನೊಂದು ಮಾತೇಳಿ, ನಾನೇ ಇಡು, ಬಿಡು, ನನ್ನನ್ನು ಬಿಡುವುದು ಬೇಡ. ನಾನೇ ಆಗಿ ಕೊಡುವ ಸಲಹೆ ಮತ್ತೊಬ್ಬ ಶಲ್ಯನದ್ದು, ಅದ್ರ ನಾನು ತಗೊಳ್ತಿದ್ದೆ. ಯಾರು ಕೊಡುವ ಶಲ್ಯನಾಗಿದ್ರೆ ನಾ ತಗೊಳ್ತಿದ್ದೆ. ಏನು ಶಲ್ಯರಿಗೆ ವಿಶೇಷತೆ? ಅದೇ ಅಂದ್ರೆ ಅಷ್ಟನ್ನು ಆಲೋಚಿಸಿ ಕೊಡ್ತಿದ್ದ ಶಲ್ಯನ ನೆಲೆಯಲ್ಲಿ ನೀವು ಹೇಳುವುದು. ಆದರೆ ನನ್ನ ನೆಲೆಯಲ್ಲಿ ನಾನು ಆಗುವುದಿಲ್ಲ. ಯಾಕೆ ಗೊತ್ತುಂಟು? ನಿಮಗೆ ಉತ್ತರಿಸುವುದಕ್ಕೆ ಬೇರೆ ಬೇರೆ ದಾರಿ ಕಂಡುಕೊಳ್ಳುತ್ತೀರಿ. ರಾಜನ ಪರಂಪರೆಯಲ್ಲಿ ಆರಂಭಕ್ಕೆ ಬಂದಂತ ನೀವು ಶಾಸ್ತ್ರೋಚಿತವಾದಂತ ಯುದ್ಧಕ್ಕೆ ತೊಡಗುವ ಹಾಗೆ ಮಾಡುವುದು ಅದರನ್ನು ಅಂತ ನಿಮಗೆ ಗೊತ್ತುಂಟು. ನಿಮಗೆ ಮಾತ್ರ ಅಲ್ಲ, ವೇದ ಕಲಿತ ಬ್ರಾಹ್ಮಣರ ವಿಶೇಷತೆ ಮಾಡಿಸಿದ್ದು. ನಾನು ವೇದ ಕಲಿತ ಬ್ರಾಹ್ಮಣರೇ ವಿಶೇಷತೆ ಮಾಡಿಸಿದ್ದು. ಒಂದೇ ಶರಸಂಧಾನ ಒಂದು ಶರಸಂಧಾನ ನಾಲಿಗೆ ಒಂದು ಒಂದು ಶರಸಂಧಾನ ನಾಲಿಗೆಯೊಂದು ನಮ್ಮಲ್ಲಿ ಕುಟಿಲ ವಿದ್ಯೆ ಮಾಡುವುದಕ್ಕಾಗುವುದಿಲ್ಲ.
ಮತ್ತೊಂದು ಆಧಾರ ಉಂಟು. ಅದಕ್ಕೆ ನಾವೇ ಯೋಧ ಧರ್ಮವನ್ನು ಮೀರಿ, ಯೋಧ ನ್ಯಾಯವನ್ನು ಮೀರಿ ತೊಡಗಿದೆವು ಒಂದಾದರೆ ಅದನ್ನು ನೆನೆತಂತ ಕೃಷ್ಣ ಧಾರಾಳವಾಗಿ ಅದನ್ನು ಮರೆಯುತ್ತಾನೆ. ರಕ್ತ ವಿಚಲನೆಯನ್ನು ಸಾಧಿಸಿದರೆ ಮೇಲೆಗಳಿಗೆ ಮಾತ್ರ ಬರುವುದಲ್ಲ, ಆತನಿಗೆ ಆಚೆಯೇ ಮಾಡುವುದು ಒಬ್ಬರ್ತದೆ. ನಾವೇ ಧರ್ಮವನ್ನು ಮೀರಿದರೆ ಅವನಿಗೆ ಧರ್ಮ ಮೀರುವುದಕ್ಕೆ ಶುದ್ಧರಾಯಸ ಕೊಟ್ಟ ಹಾಗೆ ಆಗ್ತದೆ. ನಾವು ಮೇಲೆ ಕೆಳಗಿದ್ದನ್ನೇ ಆಲೋಚನೆ ಮಾಡಿಕೊಂಡರೆ ಅವನು ಆಚೆ ಈಚೆ ಮಾಡ್ತಾನೆ. ಹಾಗಾಗಿ ಸುಮ್ಮನೆ ವ್ಯರ್ಥ ಸಲಹೆಯನ್ನು ಕೊಡಬೇಡಿ. ಸಲಹೆ ಒಳ್ಳೆಯದಾದ ಕೂಡ ಈ ಕಾಲಕ್ಕೆ ಸ್ವೀಕರಿಸುವುದಕ್ಕಾಗುವುದಿಲ್ಲ, ಪ್ರಯೋಗಿಸ್ತೇನೆ ಏನು ಹೇಳ್ತೀನಿ ನೋಡೋಣ. ಇಂತಹ ಸುದಿನಕ್ಕೋಸ್ಕರವಾಗಿಯೇ ಅದೆಷ್ಟು ವರ್ಷಗಳ ಕಾಲ ನಾನು ಕಾದು ಕುಳಿತದ್ದು. ಇದು ಸರ್ಪ ಮತ್ಸರ, ಸಂವತ್ಸರ ಸಂವತ್ಸರ ಕಳೆದರೂ ಕೂಡ ಈ ಮತ್ಸರ ಎನ್ನುವಂಥದ್ದು ಹಾಗೇ ಜತನದಿಂದ ಕಾಯ್ದುಕೊಂಡು ಬಂದಿದ್ದೇನೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾದಿನೋ ಕೇಳಿದರೆ ಇಲ್ಲ, ಅಲ್ಪ ಮಾತ್ರ ಯಶಸ್ಸು ನನಗೆ ದೊರಕಿದೆ. ಪಾತ್ರವನ್ನು ಸಂಹರಿಸಬೇಕೆಂದುಕೊಂಡೇ ನಾನು ತೊಡಗಿಕೊಂಡದ್ದಲ್ಲವೇ. ಆದರೆ ಪಾತ್ರವನ್ನು ಅಲ್ಪ ಮಟ್ಟಿಗೆ ಸೋಲಿಸಲಿಕ್ಕಷ್ಟೇ ಶಕ್ತನಾಗಿದ್ದೇನೆ. ಶಂಕರನೊಂದಿಗೂ ಕೂಡ ಶಂಕ ಇಲ್ಲದೆ ಹೋರಾಟ ಮಾಡಿದ ಮಹಿಮ. ಆದರೆ ಈ ಶಂಕರಾಭರಣಕ್ಕೆ ಬೆಳೆದು ಹೋಗಿದ್ದಾನಲ್ಲ, ಅದನ್ನು ಕಾಣುವಾಗ ಒಂದು ರೀತಿಯಲ್ಲಿ ಮನಕ್ಕೆ ಆನಂದವಾಗುತ್ತಾ ಇದೆ. ಆದರೆ ಇಷ್ಟೇ ಸಾಕೆ, ಬಯಸಿದ್ದು ನಾನು ಕಿರೀಟಿಯನ್ನು, ಆದರೆ ದೊರಕಿದ್ದು ಕಿರೀಟವನ್ನು. ಈ ಕಿರೀಟವನ್ನು ಹಿಡಿದುಕೊಂಡು ನಾನೇನು ಮಾಡಲಿಕ್ಕುಂಟು? ಆ ಕಚ್ಚಲ್ಪಟ್ಟಂತಹ ಕಿರೀಟವನ್ನು ಅಲ್ಲಿಯೇ ಧರೆಗೆ ಹಾಕಿದ್ದೇನೆ. ಆ ಕಿರೀಟವನ್ನು ಹೊತ್ತುಕೊಂಡು ಬಂದಿರುವಂತ ಅದೇ ಶರವನ್ನ ಕಚ್ಚಿಕೊಂಡು ಯಾರಿಗೆ ಸಲ್ಲಬೇಕು ಅವರ ಹತ್ತಿರ ಹೋಗಿ ಮಾತನಾಡಲಿಕ್ಕುಂಟು. ಯಾಕಂತ ಹೇಳಿದ್ರೆ ಆಗಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಬರವಿಲ್ಲವಂತೆ. ಮರಳಿ ಯತ್ನವಂತೂ ಮಾಡುವಂತಹ ಅವಕಾಶ ಸಿಕ್ಕಿದರೆ ಅದು ಕರ್ಣನಿಂದ ಮಾತ್ರ ಸಾಧ್ಯ. ಕರ್ಣನನ್ನೇ ಕುರಿತು ಮಾತನಾಡಿಸ್ತೇನಂತೆ. ಅಯ್ಯ ಕರ್ಣ, ಭೂಪತಿಗಳ ಬೇಸರ ಆದ್ರೆ ಸ್ವರ ಬದಲು ಮಾಡಬೇಡಿ. ನೀವು ಬದಲಾಯಿತಲ್ಲ ನಿಮ್ಮ ಸ್ವರ. ನಿನಗೆ ಜನ ಬದಲಾದದ್ದು ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವರ ಬದಲಾದ. ಜನವೇ ಬದಲಾಯಿತು, ಯಾರು ನನ್ನ ಪರಿಚಯ ಆಗ್ಲಿಲ್ವೇ? ಹೊಸ ಬಾಲ್ಲವ ನಮ್ಮ ಕ್ಷೇತ್ರಕ್ಕೆ ಇದು. ಸುರಪದಿಯ ಖಂಡ ಮಾವನದೊಳಿ ಬಲ್ದೋನೊಡನೆ ಏನು ಕರ್ಣನನ್ನ ಒಂದು ರಾಮ ಮಾಡುವ ಅಂತ. ಯೋಜನೆ ಒಳ್ಳೇದುಂಟು. ಯಾಕೆ ಕೇಳಿದರೆ ಬಿಡಲ್ಪಟ್ಟಂತಹ ಅಸ್ತ್ರಗಳು ಪುನಃ ಸೇರುತ್ತಿದ್ದು ರಾಮನಿಗೆ ಮಾತ್ರ. ಅಂತಹ ಒಂದು ಪ್ರಯೋಗಕ್ಕೆ ನಿನ್ನನ್ನು ಮಾಡಿಕೊಡುವ ಅಂತ ಹೇಳಿ. ಅಲ್ಲ, ಬಿಡಲ್ಪಟ್ಟ ಅಸ್ತ್ರಗಳು ಮತ್ತೆ ಸೇರುತ್ತಿದ್ದು ರಾಮನನ್ನ. ಈಗ ನೀ ಹೇಗೆ ರಾಮನನ್ನು ಮಾಡುದು? ನಾನು ಈ ಲೋಕದವನೇ ಅಲ್ಲ. ಅದನ್ನು ಗೊತ್ತಾಗ್ತದೆ ಈ ಲೋಕದವಲ್ಲ ಹೇಳಿ. ನಾಗಲೋಕದವ ತಕ್ಷಕನ ಮಗ ಅಶ್ವಸೇನ ಎಂಬುದಾಗಿ ನನ್ನ ಹೆಸರು. ದೊಡ್ಡ ಜನ ಹಾಗೆ ಇಲ್ಲಿ ಕಾಣಿಸಿಕೊಳ್ಳಿಕ್ಕೂ ಕೂಡ ಕಾರಣ ಉಂಟು ಕರ್ಣ. ಏನು? ಒಂದು ಕಾಲದಲ್ಲಿ ನನ್ನ ತಾಯಿಗಾಗಿರುವಂತಹ ಅನಾರೋಗ್ಯ ನಿಮಿತ್ತವಾಗಿ ದೇವವೈದ್ಯರಾಗಿರುವಂತಹ ಅಶ್ವಿನಿ ಕುಮಾರರು ಸಲಹೆಯನ್ನು ನೀಡಿದರು. ಕಾಂಡವ ವನವೊಂದುಂಟು, ಆ ಕಾಂಡವ ವನದ ವಾಯುವಿನ ಸೇವನೆಯನ್ನು ಮಾಡಿದ ಕ್ಷಣ ನಿನ್ನ ತಾಯಿಯ ಅನಾರೋಗ್ಯ ಎನ್ನುವಂತಹದ್ದು ನೀಗಿಸಲ್ಪಡುತ್ತದೆ ಎನ್ನುವುದಾಗಿ. ಅದರ ನಿಮಿತ್ತವಾಗಿಯೇ ನಾನು ಮತ್ತು ನನ್ನ ತಾಯಿ ಇರುವರು ಕೂಡ ಕಾಂಡವನಕ್ಕೆ ಬಂದವರು. ಬಹಳ ಹಿಂದಿನ ಕಥೆಯದು. ಅದೇ ಸಮಯಕ್ಕೆ ಸರಿಯಾಗಿ ವರುಣ ಲೋಕದಲ್ಲಿ ಆಗಿರುವಂತಹ ಹವಿಸ್ಸನ ಯಜ್ಞದ ಹವಿಸ್ಸನ ಉಂಡ ಕಾರಣಕ್ಕೋಸ್ಕರವೇ ಏನು
ಅಗ್ನಿಗೂ ಕೂಡ ಒಂದು ಅನಾರೋಗ್ಯ ಉಂಟಾಯಿತಂತೆ. ಅಗ್ನಿಮಾಂದ್ಯ ಎಂಬುದಾಗಿ ಆ ಅಗ್ನಿಮಾಂದ್ಯದ ಪರಿಮಾರ್ಜನೆಗಾಗಿ ಆತನೂ ಕೂಡ ಕೇಳಿಕೊಂಡದ್ದು ದೇವ ವೈದ್ಯರಾಗಿರುವಂತಹ ಅಶ್ವಿನಿ ಕುಮಾರರನ್ನು. ಅದರ ಪರಿಮಾರ್ಜನೆಗೆ ಅವರು ಕೊಟ್ಟಂತಹ ಸಲಹೆ, ಇಡೀ ಕಾಂಡವ ವನವನ್ನು ನೀನು ದಹಿಸಿದೆ ಅಂತಾದರೆ ಆದರೆ ನಿನ್ನ ಅನಾರೋಗ್ಯ ಅಗ್ನಿಮಾಂದ್ಯ ಎನ್ನುವಂಥದ್ದು ನಿವಾರಣೆ ಆಗುತ್ತದೆ ಎಂಬುದಾಗಿ. ಅದಕ್ಕನುಗುಣವಾಗಿ ಅಗ್ನಿಯೂ ಕೂಡ ಅದನ್ನು ಅರಸಿಕೊಂಡು ಬಂದ. ಆತನಿಗೆ ಸಹಕಾರದ ನೆಲೆಯಲ್ಲಿ ನಿಲ್ಲಲ್ಪಟ್ಟವರು ಕೃಷ್ಣಾರ್ಜುನರು. ಎಲ್ಲಿಯವರೆಗೆ ಕೇಳಿದ್ರೆ ಅವರು ಇರುವರ ನಡುವೆ ಒಂದು ಒಪ್ಪಂದವಾಯಿತಂತೆ, ನಾನಿನಗಾದ್ರೆ ನೀ ನನಗೆ ಎನ್ನುವ ನೆಲೆಯಲ್ಲಿ. ಅಗ್ನಿಗೂ ಮತ್ತು ಕೃಷ್ಣಾರ್ಜುನರು, ಕೃಷ್ಣಾರ್ಜುನರು ಪೂರ್ಣ ಪ್ರಮಾಣದಲ್ಲಿ ನಾನು ದಹಿಸಲಿಕ್ಕೆ ಬಿಟ್ಟೆ ಅಂತ ಆದ್ರೆ, ನನ್ನನ್ನು ದಹಿಸಲಿಕ್ಕೆ ಬಿಟ್ಟೆ ಅಂತ ಆದ್ರೆ ನಿಮಗೆ ಬೇಕಾದ್ರೆ ನಾನು ಕೊಡ್ತೇನೆ ಎನ್ನುವುದಾಗಿ. ಈಗ ನೀನು ಕಾಣ್ತಾ ಇದೆಯಲ್ಲ, ಕೃಷ್ಣಾರ್ಜುನರು ನಿಂತುಕೊಂಡು ಕುಳಿತುಕೊಂಡಿರುವಂತಹ ರಥ ಅಗ್ನಿದತ್ತವಾದ ಅಗ್ನಿ ಪ್ರದತ್ತವಾಗಿರುವಂತಹ ರಥ, ಜೊತೆಗೆ ನಿನ್ನ ಬದ್ಧ ವೈರಿಯಾಗಿರುವಂತಹ ಪಾರ್ಥ ತೊಟ್ಟಿರುವಂತಹ ಅಕ್ಷಯ ತೋಣೀರ, ಹಾಗೆ ಆತನು ಹಿಡಿದುಕೊಂಡಿರುವ ಗಾಂಡೀವ, ಇದೆಲ್ಲವೂ ಕೂಡ ಅಗ್ನಿಯಿಂದವೇ ಸಂಪಾದಿಸಲ್ಪಟ್ಟದ್ದು. ಪಾರ್ಥನ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದಿ ನೀನು. ಅಂತಹ ಕಾಲಕ್ಕೆ ನಾವು ಆ ವನದಲ್ಲಿ ವಿಹರಿಸಿರುವಂತಹ ಕಾಲಕ್ಕೆ ಅಗ್ನಿ ದಹಿಸ್ತಾ ಬಂದ. ಅಗ್ನಿ ದಹಿಸುವಂತಹ ಕಾಲಕ್ಕೆ, ಅಗ್ನಿಯಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಬೇಕು ಎನ್ನುವ ಕಾಲಕ್ಕೆ ವಾಯುವಿನ ಸಹಕಾರದೊಂದಿಗೆ ಮೇಲಕ್ಕೆ ಹಾರಲಿಕ್ಕೆ ಪ್ರಾರಂಭಿಸಿದರು. ನನ್ನ ತಾಯಿಯ ಬಾಲವನ್ನ ನಾನು ಕಚ್ಚಿಕೊಂಡು, ನನ್ನ ತಾಯಿ ನನ್ನ ಬಾಲವನ್ನು ಕಚ್ಚಿಕೊಂಡು ಹಿಮ್ಮುಖ ಮುಮ್ಮುಖವಾಗಿ ಮೇಲೆ ಹಾರಲಿಕ್ಕೆ ಇದನ್ನ ಕೃಷ್ಣ ಗಮನಿಸ್ತಾನೆ. ಗಮನಿಸಿದಂತ ಕೃಷ್ಣ ಅರ್ಜುನನಿಗೆ ಸಂಜೆಯನ್ನ ಮಾಡುತ್ತಾನೆ, ಒಂದೇ ಬಾಣದಿಂದ ನಮ್ಮಿಬ್ಬರನ್ನ ಹೊಡೆದುಳಿಸುತ್ತಾನೆ. ನನ್ನ ಬಾಲ ಮಾತ್ರ ತುಂಡಾಗುತ್ತದೆ, ನನ್ನ ತಾಯಿ ಆ ಧಗ ತಗಿಸುತ್ತಿರುವಂತ ಅಗ್ನಿಯ ಜ್ವಾಲೆಯಲ್ಲಿಯೇ ಬಿದ್ದು ಸಾಯ್ತಾಳೆ. ನನ್ನ ಕಣ್ಣಾರೆ ನನ್ನ ತಾಯಿ ಹತಳಾಗುವುದನ್ನ ಕಂಡಾದ ಹೇಗಾದರೂ ಮಾಡಿ ಇದಕ್ಕೆ ಕಾರಣೀಕರ್ತನಾಗಿರುವಂತಹ ಅರ್ಜುನನನ್ನು ಒಂದಲ್ಲ ಒಂದು ದಿನ ನಾನು ಕೊಲ್ಲಲೇಬೇಕು ಎಂಬ ನೆಲೆಯಲ್ಲಿ ಆ ಅಗ್ನಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಂಡು ಹೊರಬಂದು ಬಿದ್ದೆ. ಹೊರಬಂದು ಬಿದ್ದದ್ದಷ್ಟೇ ಅಲ್ಲ, ಪೃಥ್ವಿಯಲ್ಲಿಯೇ ಪ್ರತಿಯಿಲ್ಲದ ಪರಾಕ್ರಮಿ ಎನಿಸಿಕೊಂಡಿರುವಂತಹ ಪಾರ್ಥನನ್ನು ಸ್ಮರಿಸುವಂತಹ ಗಂಡುಗಲಿಗಳ ಹುಡುಕಾಟದಲ್ಲಿದ್ದೆ. ನೀನು ಸ್ವತಃ ಹೋಗಿ ಕೊಲ್ಲುವುದಕ್ಕೆ ಮುಂದಾಗಲಿಲ್ಲ. ಕೊಲ್ಲುವುದಾದ್ರೂ ಹೇಗೆ ಸಾಧ್ಯ? ಅರ್ಧ ಅಂಗವನ್ನ ಕಳೆದುಕೊಂಡವ, ಬಾಲ ಇಲ್ಲದ ಸರ್ಪ, ಬಾಲ ಇಲ್ಲದ ಸರ್ಪ. ಆದ ಕಾರಣ ಅಂಗವನ್ನ ಹೊಂದಿರುವ ಮತ್ತೊಬ್ಬರ ಸಹಕಾರದೊಂದಿಗೆ ಮಾತ್ರ ನಾನು ಈ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೇನೆ ಎನ್ನುವ ನೆಲೆಯಲ್ಲಿ, ಅದರಲ್ಲೂ ಸಮರ್ಥರೊಂದಿಗೆ ನಾನು ಸೇರಿಕೊಂಡರೆ ಮಾತ್ರ ಈ ಕಾರ್ಯದಲ್ಲಿ ಯಶಸ್ವಿಯಾಗ್ತೇನೆ ಎನ್ನುವ ನೆಲೆಯಲ್ಲಿ ಹುಡುಕಾಟದಲ್ಲಿ ತೊಡಗಿದೆ. ಹುಡುಕಾಟದಲ್ಲಿ ತೊಡಗಿದ ಕಾಲಕ್ಕೆ ನನಗೆ ಕಾಣಿಸಿಕೊಂಡದ್ದು ನೀನು. ಅಂದೇ ನಿನ್ನ ಮೂಡಿಗೆಯಲ್ಲಿ ಬಂದು ಸೇರಿಕೊಂಡಿದ್ದೆ, ನಿನಗೆ ಅರಿವಿಲ್ಲದ ಹಾಗೆ. ಈಗ ನೀನು ಯಾವುದೋ ಒಂದು ಸರ್ಪಮುಖಿ ಬಾಣವನ್ನು ಪ್ರಯೋಗಿಸಿದೆ ನೋಡು, ಆ ಸರ್ಪಮುಖಿ ಬಾಣದಲ್ಲಿ ಆಹ್ವಾನಿಯಾಗಿದ್ದು ಇದೇ ಸರ್ಪ. ನೀನ ನಿಜರೂಪಿಯಾಗಿರುವಂತ ಸರ್ಪ. ಒಂದು ಅವಕಾಶ ಮಾಡಿ ಕೊಟ್ರೆ ಕೊಟ್ರೆ ನಿನ್ನ ಭಕ್ತ ವೈರಿಯಾಗಿರುವಂತಹ ಅರ್ಜುನನ ಶಿರವನ್ನ ತಂದು ತರಗೆ ಒಪ್ಪಿಸ್ತೇನೆ, ತರಗೆ ಒಪ್ಪಿಸ್ತೇನೆ. ಮರಳು ಜಾಸ್ತಿ ಆಯ್ತು ನಿನಗೆ. ಪ್ರಪಂಚದಲ್ಲಿ ಪಾರ್ಥದ್ವೇಷವನ್ನು ಕರ್ಣಯನು ಕ್ರಯ ಕೊಟ್ಟು ಕಂಡುಕೊಂಡಿಲ್ಲ. ಪಾರ್ಥನನ್ನ ವಿರೋಧಿಸುವಂತವರು ಸಾವಿರ ಮಂದಿ ಇದ್ದಾರೆ. ಯಾಕೆ ಸಂಸಪ್ತಕರಲ್ಲಿ ಹೋಗಿ ಕೇಳಬಹುದಿತ್ತು, ಪಾರ್ಥನ ವಿರೋಧಿ ಇದ್ದೇನೆ, ನಾವು ನಿನಗೆ ಸಹಾಯ ಮಾಡಿ ಅಂತ. ನಿಮಗೆಲ್ಲ ಕರ್ಣ ಸಣ್ಣದಾಗಿ ಕಾಣುವುದು ಅಲ್ವೋ? ಮರಳು ಮಾತಾಡುತ್ತ ಬರುವುದರೊಂದಿಗೆ ಮತ್ತೆ ಪ್ರಯೋಗಿಸಿದರೆ ಪಾರ್ಥನನ್ನ ಘಾತಿಸುತ್ತೇನೆ. ಪರರ ಹಂಗಿನಲ್ಲಿ ಕರ್ಣ ಪಾರ್ಥನನ್ನ ಗೆಲ್ಲುವುದಕ್ಕಿಲ್ಲ ಎನ್ನುವುದು ಪೂರ್ವ ನಿರ್ಧರಿತವಾದದ್ದು. ಸುಮ್ಮನೆ ಹೋದ್ರೆ ಒಳ್ಳೆಯದು, ಬೇಗ ಅಲ್ಲದ ನಾಲ್ಕು ಪಾರ್ಥನನ್ನು ಕೊಲ್ಲುವುದು ಹೇಗೆ ಅಂತ ದೂರದಲ್ಲಿ ನಿಂತು ನೋಡಬಹುದು. ತೊಡುವುದಿಲ್ಲ ಹಾಗಾದ್ರೆ ಉಪಕರಿಸಲು ಬಂದವರನ್ನು ಅಪಮಾನಿಸಿ ಕಳಿಸ್ತಾರೆ. ಮುಂದುವರಿಯಿರಿ ಅಂತ ಮುಂದುವರಿಯುವ ಎಂತದ್ದು ಮುಂದುವರಿಯೋದು? ಎಲ್ಲವೂ ನಿನ್ನ ಜಾಗ.
ನೀ ಕೊಡುವ ಸಂಬಳಕ್ಕೆ ಕೈ ಮುಂದೆ ಮಾಡಿ ಬಂದವಲ್ಲ ನಾ ಇವತ್ತು. ಹಾಗೆ ಕೊಡುವವ ಬೇಕಾಗಿಲ್ಲ ಎನ್ನುವ ಕಾರಣಕ್ಕಾಗಿಯೇ ನಿಮ್ಮನ್ನು ಕರೆಸಿದ್ದು. ಏನು ಮುಂದುವರಿ? ಹೌದು, ನೀ ಮುಂದುವರಿಸುವವರಿದ್ರೆ ನೀ ಬೇಕಷ್ಟು ಮುಂದುವರಿಸ್ತಿ. ಎಲ್ಲವೋ ಹಾಗೆ ಹೇಳಬಾರದು ಅಂತಲೇ ಇದ್ದವ ನಾನು. ಹೇಳಿಸಿಕೊಂಡವ ನೀನು. ಯಾಕೆ, ಏನಾಯಿತು ಅಂತ? ಈಗ ನಿನ್ನನ್ನು ಜಗವರಿಯೇ, ಜಗತ್ತು ನಿನ್ನನ್ನು ಅರಿಯದೆ ಅಲ್ಲ ಕರ್ಣ. ಒಂದು ಕಾಲದಡಿ ಇಡೀ ಜಗತ್ತೇ ನಿನ್ನನ್ನು ಅರಿಯಾಗಿ ಕಂಡಿತ್ತು, ನೆನಪುಂಟು? ನಾ ಕೇಳಿದ್ದು ಕರ್ಣ, ಏನು ಹುಟ್ಟಿದ ಮಗು ನೀ ತೊಟ್ಟಿಲಲ್ಲಿ ನೀರಿನ ಮೇಲೆ ತೇಲಿ ಬಂದವ ಅಂತ. ಹುಟ್ಟಿದ ತಾಯಿಯೂ ನಿನ್ನನ್ನು ಅರಿಯಾಗೆ ಕಂಡುಬಿಟ್ಟದ್ದು ಅನ್ನಿಸುವುದು ನನಗೆ. ಕಲಿಸಿದ ಗುರುಗಳು ಶಾಪ ಕೊಟ್ರಂತೆ ನಿನಗೆ. ಅರಿಯಾಗೆ ಕಂಡಿದ್ದರೆ ತೊಟ್ಟಿಲಲ್ಲಿ ತೇಲಿ ಬಿಡುತ್ತಿರ್ಲಿಲ್ಲ ಭೂಪತಿಗಳೇ. ಪ್ರಪಂಚದಲ್ಲಿ ನಿನಗಾದ ಪ್ರಕರಣಗಳನ್ನ ಹೇಳುವುದಕ್ಕೊಳ್ಳ. ತಾಯಿಯಿಂದ ಪರಿತ್ಯಕ್ತನಾದೆ, ಗುರುವಿನಿಂದ ಪರಿತ್ಯಕ್ತನಾದೆ, ಸಿಕ್ಕ ಸಿಕ್ಕಲ್ಲಿ ಶಾಪ ಪಡ್ಕೊಂಡೆ. ಜಗತ್ತೆಲ್ಲ ನಿನ್ನನ್ನು ದ್ವೇಷಿಸುವ ಕಾರಣವೇ. ಎಲ್ಲರೂ ತಿನ್ನಿಸುವುದು, ವಿಷಯ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಜಗತ್ತು ನಿನ್ನನ್ನು ವಿರೋಧಿಯಾಗಿ ಕಂಡದ್ದು. ಸೇರಿಸಿಕೊಳ್ಳಬೇಕಾದವರು ಯಾರೂ ಸೇರಿಸದಿರಲಿ. ನಾ ಕೇಳಿದ್ದು ಪರೀಕ್ಷಾರಂಗ, ದ್ರೋಣ ಶಿಷ್ಯರಿಗಾಗಿ ಏರ್ಪಡಿಸಿದ್ದ ಪರೀಕ್ಷಾರಂಗದಲ್ಲಿ ಸಿಡಿಲು ಹೊಡೆದಾಗಿ ರಂಗಕ್ಕೆ ಬಂದವಂತ ನೀನು. ಏಕಏವ ಧನುರ್ಧರ ಎನ್ನುವಂತ ದ್ರೋಣರ ಉದ್ಗಾರ ಪಾರ್ಥನ ಕುರಿತಾಗಿ. ಇದು ಹಸ್ತಿನಾವತಿಯ ಚಪ್ಪಲದ ವ್ಯಾಪ್ತಿಗೋ ಪ್ರಪಂಚದ ನವದ ವ್ಯಾಪ್ತಿಗೋ ಅಂತ ಪ್ರಶ್ನೆ ಬಂತದ್ದು. ಅವತ್ತು ನಿಂತವರೆಲ್ಲ ನಿನ್ನನ್ನು ಕಂಡದ್ದು ವರಿಯಾಗಿ. ಈ ಜಗತ್ತೇ ಜಗವರಿಯದೆ ಹೋದ ನಿನ್ನನ್ನು ವರಿಯಾಗಿ ಕಾಣುವ ಕಾಲಕ್ಕೆ ಏನೂ ಅರಿಯದ ನಿನ್ನನ್ನು ಅಂಗರಾಜ್ಯ ತಂದು ರಾಜನನ್ನಾಗಿಸಿ ಬದುಕಿನ ಎಲ್ಲಾ ಅಂಗಗಳನ್ನು ಒದಗಿಸಿದ ಕೌರವೇಶ್ವರ ನೆನಪಿರಬೇಕಿತ್ತು ಕಣ್ಣು. ಕಬ್ಬಿಲರ ಮಗ, ಕುಲ ಇಲ್ಲದೆ ಹೋದವ, ಹಿನ್ನೆಲೆ ಇಲ್ಲದೆ ಹೋದವ, ವಿಳಾಸ ಇಲ್ಲದೆ ಹೋದವ, ಯಾರು ಅಂತ ಯಾರಿಗೂ ಗೊತ್ತಿಲ್ಲದೆ ಹೋದವ. ಯಾರು ಕಾರಣ ಕೇಳಿದ್ರೆ ಅಂಗರಾಜ ಮಾಡಿದವ ಯಾರು? ಸುಯೋಧನ. ನೆನಪಿರಬೇಕಿತ್ತು ಈ ಹೊತ್ತಿಗೆ ಸುಯೋಧನ ಪಾಂಡವ ದ್ವೇಷವನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸುವಲ್ಲಿ ಅವನ ದ್ವೇಷಾಗ್ನಿಗೆ ತೈಲೋಪಾದಿಯಲ್ಲಿದ್ದವನಿಗೆ ಅದನ್ನೆಲ್ಲ ಎಳೆದು ಇಷ್ಟರವರೆಗೆ ಪ್ರಕರಣ ತಂದು ನಿನ್ನ ಪಾರ್ಥದ ವಿದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮಹಾಭಾರತ ಯುದ್ಧವನ್ನು ನೀನಾಗಿಯೇ ಬಯಸಿ ಗೌರವನಿಂದಲೂ ಸಿಗುವ ಹಾಗೆ ಮಾಡಿ. ಈಗ ನೀನು ಧರ್ಮದ ಪ್ರಶ್ನೆ ಮಾತಾಡ್ತೀನಿ, ನಿನಗೇನು ಅಭಿಷೇಚನ ಮಾಡಿದ್ದಲ್ಲಿ ಈಗ ನೆನಪಾಗುತ್ತಿಲ್ಲ. ನೀ ಮಾಡಿದ ಅಧರ್ಮ ಯಾವುದು ನಿನಗೆ ನೆನಪಾಗುವುದಿಲ್ಲ? ಆಗುವುದಿಲ್ಲ ಅಂತ ನಾನು ಆಡ್ಲೇ ಇಲ್ಲ. ಮನೆಗೆ ಬೆಂಕಿ ಕೊಡುವುದಕ್ಕೆ ಸೂಚನೆ ಕೊಡುವುದಕ್ಕೆ ಬರ್ತದೆ, ಹೆಂಡತಿಯ ಸೀರೆ ಸಳಿಸುವುದಕ್ಕೆ ಸೂಚನೆ ಕೊಡುವುದಕ್ಕೆ ಬರ್ತದೆ, ಹಿಂಬದಿಯಿಂದ ಶಸ್ತ್ರವನ್ನು ಕತ್ತರಿಸುವುದಕ್ಕೆ ಬರ್ತದೆ. ಅದೆಲ್ಲ ಮಾಡುವಾಗ ತಲೆಗೆ ಒಂದು ಕಿರೀಟ ಇತ್ತು ಅನ್ನೋದು ನೆನಪು ಹೋಗ್ತದಲ್ಲ. ನೆಲ ಹುಟ್ಟಿದ್ದೇನು ನಿನ್ನನ್ನು, ಭೂಮಿ ಹೇಳಿದ್ರಂತೆ ದೇವರಲ್ಲಿಗೆ ಹೋಗಿ. ಭೂಮಿಯ ಮೇಲೆ ಭೂಭಾರ ಆಗಿರುವುದು ಭೂಮಿಯ ಮೇಲಿರುವ ದೊಡ್ಡ ಗಿರಿಗಳಿಂದಲೋ ದೊಡ್ಡ ಮರದಿಂದಲೋ ಅಲ್ಲ, ಭೂಮಿಯಲ್ಲಿ ಕೃತಜ್ಞರಿದ್ದಾರೆ ಅವರಿಂದ ಭೂಭಾರ ಆಗುತ್ತದೆ. ಸಾಕಿದ ಹೀನನಾದರೂ ಕೂಡ ತನ್ನೊಡೆಯನಿಗೆ ಬೇಕಾಗಿ ತನ್ನನ್ನು ತಾರ್ಪಿಸಿಕೊಳ್ಳಲು ಯತ್ನಿಸಿದ್ದೇ ಇರ್ತಾನೆ. ಕಣ, ನಿನ್ನ ಯೋಗ ದೊಡ್ಡದು. ಹಿಂದೆ ತ್ರೇತೆಯಲ್ಲಿ ರಾಮನಿಗೆ ಬರ್ತಿದ್ದಂತೆ, ಎಸೆದ ಸರಳು ಹಿಂದಿರು, ಕೇಳಿದ್ದು ಕಂಡ ಅನುಭವ ಇಲ್ಲ, ಸಾಕ್ಷಿಯಾದ ಮುಸುಗುಡುವ ಸರ್ಪ ಬಂದು ತೊಡುವಂತ ಹೇಳಿದ್ರೆ ಏನ್ ಹೇಳಿದೆ ನೀನು? ಪರರ ಹಂತದಲ್ಲಿ ದುರದೇ ಗೆಲ್ಲುವ ಅಲ್ಲ, ಪರರ ಹಂಗು ಕಾಣುವಾಗ ಶಲ್ಯ ಭೂಪತಿಗಳ ಸಾರಥ್ಯ ಇರುವುದು ನಿನಗೆ ಕಾಣಲಿಲ್ಲ. ಹಂಗಾಗಿ ಕಂಡರಲ್ಲವ ಭೂಪತಿ ಅದನ್ನು. ಕರ್ಣ,
ಇಷ್ಟು ದೊಡ್ಡ ಯುದ್ಧವನ್ನು ಕೌರವ ಆಯೋಜನೆ ಮಾಡುವುದಕ್ಕೆ ತನ್ನಲ್ಲಿರುವ 11 ಅಕ್ಷೋಹಿಣಿ ಸೈನ್ಯವನ್ನು ನಂಬಿ ಅವನು ಬಯಸಿದ್ದಂತ ಮಾಡಿದೆಯೋ ಮತ್ತೆ ಅಲ್ಲವೇ ಅಲ್ಲ. ಮಿತ್ರನಾದ ಕರ್ಣ ಒಬ್ಬ ಇದ್ದಾನೆ ಎಂಬುದನ್ನು ಲಕ್ಷಿಸಿ ಅವ ಯುದ್ಧಕ್ಕೆ ಮುಂದಾದ. ಯಾಕೆ ಗೊತ್ತುಂಟು ಕೌರವ ಇದುವರೆಗೂ ಬದುಕಿದ್ದು ಅವನಾಡುವ ಶ್ವಾಸದಿಂದ ಅಲ್ಲೋ. ಅವ ನಿನ್ನ ಮೇಲಿಟ್ಟ ವಿಶ್ವಾಸ ಈ ಹೊತ್ತಿಗೆ ಏನೆಲ್ಲವ ವಿಶ್ವಾಸಘಾತಕಿ ಏನೆಲ್ಲವ ಏನೆಲ್ಲವ ವಿಶ್ವಾಸಘಾತ.